ನೋಡ್ರಪ್ಪ, ನಾವಿದೀವಿ ಇಲ್ಲೊಂದು ಸ್ಪೆಷಲ್ ಪ್ಲಾಂಟ್ ನರ್ಸರಿಯಲ್ಲಿ. ಫ್ರೆಶ್ ಆಗಿ ಬಂದಿದೆ ಅರ್ಕಲ್ ಗುಡಿಗೆ. ಹೆಸರು ಮಲ್ನಾಡ್ ನರ್ಸರಿ ಅಂತೇಳಿ. ಇದು ಪ್ರಥಮ ದರ್ಜೆ ಕಾಲೇಜು ಅರಕಲಗೂಡು, ಮೇನ್ ಸ್ಟೇಟ್ ಹೈವೇ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಉಂಟು, ಮುಂದಗಡೆ ರೈಟ್ ಇನ್ ಫ್ರಂಟ್ ಆಫ್ ದಟ್ ಉಂಟು. ಇದ್ರೊಳಗಡೆ ನೋಡ್ರಿ, ಇಲ್ಲಿ ನಾನು ಇಷ್ಟು ಮಟ್ಟಕ್ಕ ನೋಡಿ ತಿಳ್ಕೊಂಡಂಗೆ ಇದು ಯಾವುದೋ ಡ್ವಾರ್ಫ್ ವೆರೈಟಿ ಕೋಕೋನಟ್. ಅಂದ್ರೆ ಎತ್ತರ ಬೆಳೆಯೋದಿಲ್ಲ, ಕುಳ್ಕುಳ್ಳಕ್ಕೆ ಇರುತ್ತೆ. ಇದು ನಿಮಗೆ ಎಳನೀರಿನ ವ್ಯವಸ್ಥೆ ಮಾಡಿ ಕೊಡುತ್ತೆ ಪೂರ ವರ್ಷ ಇಡೀ. ವರ್ತ್ ಬಾಯಿಂಗ್. ಇದರ ಅದು ಪ್ರೈಸ್ ಎಷ್ಟು ಹೇಳ್ತಾರೆ ಅಂದ್ರೆ, ನಮ್ಮ ಜನ ನಮ್ಮ ನರ್ಸರಿ ಓನರ್ಸ್ ಅಂತ ಹೇಳಿದ್ರೆ ಇದ್ರ ಪ್ರೈಸ್ ಎಷ್ಟು ಹೇಳೋಣ ಸರ್? ₹1,100 ಡ್ವಾರ್ಫ್ ವೆರೈಟಿ ಕೋಕೋನಟ್ಗೆ, ಅಂದ್ರೆ ತೆಂಗಿನ ಮರಕ್ಕೆ. ಆಯ್ತಾ? ಇಲ್ಲಿ ಇಲ್ಲಿರೋ ಮರಗಳೆಲ್ಲ ಈ ಸೀಬೆ ಸಸಿಗಳಿದಾವಲ್ಲ, ಇವಕ್ಕೆ ಅಲಹಾಬಾದಿಂದ ಬಂದಿರೋವು. ಯಾವ ವೆರೈಟಿ? ಅಲಹಾಬಾದ್ ವೆರೈಟಿ. ಬೆಳ್ಳಿಗಿರ್ತೋ ಕೆಂಪು ವೈಟ್ ಇರುತ್ತೆ. ಎಷ್ಟಪ್ಪ ಇರುತ್ತೆ? ವರ್ಷಕ್ಕೆ ಎಷ್ಟು ಬಿಡುತ್ತೆ? ಸೀಸನ್ ಟೈಮಲ್ಲಿ ವರ್ಷಕ್ಕೆ ಒಂದ್ಸಲ ಬಿಡುತ್ತೆ. ನೋಡ್ರಪ್ಪ ಬೆಲೆ ಎಷ್ಟು? ₹80. ಮತ್ ಇಲ್ಲೊಂದು ಯಾವ್ದೋ ಒಂದ್ ವೆರೈಟಿ ನೋಡಿದೆ ನಾನು, ಥೈವಾನ್ ವೆರೈಟಿ. ಅದೆಲ್ಲ ಉಂಟು ಥೈವಾನ್ ವೆರೈಟಿ ನೋಡ್ರಿ. ಹಾ, ಇಲ್ಲಿ ಇದಾ ಈ ಕಡೆ ಆ ಕಡೆ. ಇಲ್ಲಿ ಮಸ್ತ್ ಗಿಡಗಳಿದಾವೆ ನೋಡ್ರಿ. ಇಲ್ಲೆಲ್ಲ ಬಂದು ಒಂದ್ಸಲ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಜೊತೆಲ್ಲೇ ಒಂದ್ ನಾಲ್ಕೈದು ಜನಗಳನ್ನ ಕರ್ಕೊಂಡ್ ಬನ್ನಿ ನೋಡ್ರಿ. ಇದು ಥೈವಾನ್ ವೆರೈಟಿ. ಇದು ಅದೇ ಅರ್ಧ ಕೆಜಿ ಬಿಡುತ್ತಲ್ಲ, ಅದು ನನ್ನ ಹತ್ರ ವಿಜಯಭಾರತಿ ಕಡೆಯಿಂದ ಯಾವ್ದು ಹಾರ್ಟಿಕಲ್ಚರ್ ಆಫೀಸ್ ಅಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ನಲ್ಲ, ಆತರ ಅರ್ಧರ್ಧ ಕೆಜಿ ತೂಕ ಬಿಡುವಂತದ್ದು. ಕೆಂಪುದ ಬಿಳಿದು ಥೈವಾನ್ ಪಿಂಕ್, ಪಿಂಕ್ ಬಂದ ಬಣ್ಣ ಬರುತ್ತೆ, ಆದ್ರೆ ದಪ್ಪ ಬೆಳೆಯುತ್ತೆ ಸಸಿ ನೋಡ್ರಿ. ಇದು ಇಷ್ಟಪ್ಪನೇ ಸ್ಯಾಶೆಟ್ ಅಲ್ಲಿ ಮಾರ್ತಾ ಇದ್ದಾರೆ ಕೈಯಲ್ಲಿ ನೋಡ್ಕೊಳ್ಳಿ. ಈ ತರ ಉಂಟು. ಇದ್ರ ಬೆಲೆ ಎಷ್ಟು? ₹150 ಬೆಲೆ ಕೊಡ್ತಾರೆ ನೋಡ್ರಪ್ಪ ನೋಡ್ರಿ. ₹150 ಈಸ್ ವರ್ತ್ ಬೈಯಿಂಗ್. ಯಾಕೆಂತ ಹೇಳಿದ್ರೆ ನಾನೇನೆ ಇದನ್ನ ₹100 ಹಳೆ ಕಾಲದಲ್ಲಿ ಮಾರಿದ್ದೆ. ಈಗ ನೋಡ್ರಿ ಕಾಯಿ ಹೊಟ್ಟೆ ಇಷ್ಟಪ್ಪ ಬಿಟ್ಟದೆ ಆಲ್ರೆಡಿ. ನನ್ನ ಮರಗಳಲ್ಲಿ ಇನ್ನು ಸಣ್ಣ ಸಣ್ಣಕ್ಕಿದಾವೆ ಸಸಿ, ಆದ್ರೆ ಇದ್ರೊಳಗಡೆ ಸ್ವಲ್ಪ ದಪ್ಪಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ಗೆ ಆಕರ್ಷಣೆ ಹುಟ್ಟಿಸಿದ್ದು ನೋಡ್ರಿ, ಇಲ್ಲಿದಾವೆ ಎಲ್ಲ ಮಾವು. ಹಾ, ಈ ತೋತಾಪುರಿ ಮಾವು ಶಿವನೇ. ಇವು ವರ್ಷ ಎಲ್ಲ ಇರ್ತಾವಂತೆ, 3 ತಿಂಗಳಿಗೆ ಒಂದ್ಸಲ ಬಿಡ್ತಿರ್ತಾವಂತೆ ನೋಡ್ರಿ. ತೋತಾಪುರಿಯ ವೆರೈಟಿನೇ ಆದ್ರೂ ಪರವಾಗಿಲ್ಲ. ಇದು ಯಾವ್ದೋ ಒಂದು ಟೆಕ್ನಿಕ್ ಅಲ್ಲಿ ಇದನ್ನ ಡೆವಲಪ್ ಮಾಡಿ ಬಾನ್ಸೈ ವೆರೈಟಿಗೆ ಅಂತ ಡೆವಲಪ್ ಮಾಡಿ ಇವ್ರು ಇಟ್ಟಿದ್ದಾರೆ. ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ರೆ ಎಷ್ಟೇ? ಅಲ್ಲ, ಒಂದು ಅಂದಾಜು ಅಂದಾಜು ಒಂದು ₹600 ಬೀಳುತ್ತೆ. ಯಾಕೆಂತ ಹೇಳಿದ್ರೆ ಗ್ರಾಫ್ಟಿಂಗ್ ಮಾಡಿದ್ದಾರೆ, ಮತ್ತೆ ಆಲ್ ಸೀಸನ್ ಅಂದ್ರೆ ಪೂರಾ ಕಂಟಿನ್ಯೂಸ್ಲಿ ವರ್ಷ ಇಡೀ ಬಿಡ್ತಾನೆ ಇರುತ್ತೆ. ಇದು ಮಸಾಲೆ ಇಲ್ಲವಪ್ಪ ಇದು. ಇದಕ್ಕೆ ಹೆಸರೇನು? ಹಾ ನೋಡ್ರಿ, ಹಿಂಗ್ ಕಾಣಿಸುತ್ತೆ. ಇಲ್ಲಿ ಇನ್ನೂ ಜಾಸ್ತಿ ಕಾಯಿ ಬಿಟ್ಟರೋ ಗಿಡ ಇಲ್ಲಿದಾವೆ. ಗಿಡ ನೋಡಿದೆ ನಾನು ಇಲ್ಲಿ ಇಲ್ಲಿ ಮಸಾಲೆ ಎಲೆ ಇದೆಯಲ್ಲ, ಇದಕ್ಕೆ ₹80. ಅದು ಈ ಕಣ್ಣಲ್ಲಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ₹100? ₹120 ಆಗತ್ತೆ. ದೊಡ್ಡ ಸ್ಯಾಶಲ್ಲಿದೆ, ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಕೋಬಹುದು ನೀವು. ಹಂಗಾಗಿ ₹120 ನೋಡ್ರಿ. ಮಸಾಲೆಗೆ ನೀವು ಎವ್ರಿ ಟೈಮ್ ಬಿರಿಯಾನಿ ಗಿರಿಯಾನಿ ಎಲ್ಲ ಮಾಡ್ಕೊಂಡು ಕುತ್ಕೋತೀರಿ ಅಂದ್ರೆ ನೀವು ಬಿರಿಯಾನಿಗೆ ಹಾಕೋ ಮಸಾಲೆ ಮಸ್ತ್ ವಾಸನೆ ಬರುತ್ತೆ ಘಮ್ ಅಂತ. ಹಂಗಾಗಿ ಗಿಡನು ಇಮಿಡಿಯೇಟ್ ಆಗಿ ಯೂಸಿಗೆ ಸಿಗುತ್ತೆ. ಅದು ₹80? ₹120 ಕಣ್ಣು ಮುಚ್ಕೊಂಡು ಕೊಡ್ಬೋದು. ನಾನೇನಾರು ನಿಮ್ಮ ಬೈಯರ್ಸ್ ಜಾಗದಲ್ಲಿ ಇದ್ದೀರಿ, ₹120 ಕೊಟ್ಟಿರ್ತಿದ್ದೆ. ಬಿರಿಯಾನಿ ತಿನ್ನೋರು ಯಾರು ಇದಾರೆ ಜನ ನೋಡ್ರಿ, ಆ ಮಸಾಲೆ ತಗೊಂಡು ನೀವು. ಈ ಸಲ ನಾವು ಈ ಪರ್ಟಿಕ್ಯುಲರ್ ಎಪಿಸೋಡ್ ಅಲ್ಲಿ ಹಣ್ಣಿನ ಗಿಡಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ. ಅಲ್ಲಿ ಸಪೋರ್ಟ್ ಅದು ಉಂಟು. ಮಾವು ಎಷ್ಟು ವೆರೈಟಿ ಉಂಟು? ಮಾವು 30 ವೆರೈಟಿ ಇಲ್ಲಿಟ್ಟಿದ್ದಾರೆ. ನಾನು ನೋಡ್ಕೊ ಬಂದೆ ಆಗ್ಲೇ ಹೋಗ್ಬಿಟ್ಟು, ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ರಿ. ಬರ್ರಿ ನಿಮ್ ನನ್ನ ಜೊತೆ. ಹಾ ನೋಡ್ರಿ, ಇಲ್ಲಿದಾವೆ ಮಾವು ಸುಮಾರು ವೆರೈಟಿ ಎಲ್ಲ. ಇವೆಲ್ಲ ಯಾವ್ಯಾವ ವೆರೈಟಿ? ಬಾದಾಮಿ ಇದೆ, ರಸ್ತೂರಿ ಇದೆ, ಗಿಡ ಇದೆ, ಆಲ್ಫಾನ್ಸ್ ಇದೆ. ಆಲ್ಫೋನ್ಸ್ ಇದೆಯಾ ಎಲ್ಲಿ ನೋಡಿ? ಇವೆಲ್ಲ ನೋಡಿ ನೋಡಿ ನಮ್ಗೆ ಅಭ್ಯಾಸ ಉಂಟು. ಆದ್ರೆ ಆಲ್ಫೋನ್ಸ್ ಎಲೆ ಹೆಂಗ್ ಸಿಗ್ ಹೆಂಗ್ ಕಾಣಿಸ್ತೋ ಗೊತ್ತಿಲ್ಲ ನಿಮ್ಗೆ, ತೋರಿಸ್ತೀನಿ ನಾನು. ಆಲ್ಫೋನ್ಸ್ ಅದು ಎಲೆ ಎಲ್ಲುಂಟು? ಅವ್ರಿಗೆ ಯಾರೋ ಕಸ್ಟಮರ್ಸ್ ಬಂದ್ರು
ನೋಡಿ ಹಿಂಗ್ ಕಾಣ್ತೈತೆ. 5 ವೆರೈಟಿ ಮಾವು ಉಂಟು ಆಲ್ರೆಡಿ ಇಲ್ಲಿ. ಆಲ್ಫೋನ್ಸ್ ಅದು ಇವೆಲ್ಲ ಗ್ರಾಫ್ಟೆಡ್ ಅಂದ್ರೆ ಕಸಿ ಮಾಡಿದ ಗಿಡಗಳು ಆಯ್ತಾ, ಹಿಂಗುಂಟು. ಇದ್ರ ಬೆಲೆ ಎಷ್ಟೇನೋ ಕೇಳ್ತೀನಿ ಅವ್ರಿಗೆ. ಅವ್ರಿಗೆ ಯಾರೋ ಕಸ್ಟಮರ್ ಬಂದ್ರು ಹಂಗಾಗೋದ್ರು. ನಿಂಬೆ ಗಿಡದ ಈ ತರ ಇದು ಸಿಗತ್ತೆ, ಏನ್ ಹೇಳ್ತಾರೆ ನರ್ಸರಿ ಅಂದ್ರೆ ಸಣ್ಣ ಸಣ್ಣ ಗಿಡಗಳು, ನೀವೇನೆ ತಗೊಂಡೋಗಿ ಡೆವಲಪ್ ಮಾಡ್ಕೋಬಹುದು. ಬೇಕಾದ್ರೆ ಕೊಡ್ತಾರೋ ಇಲ್ಲ ಗ್ಯಾರಂಟಿ ಇಲ್ಲ, ಬಂದು ಕೇಳ್ಕೋಬೇಕಾಗತ್ತೆ ನೀವೇನೆ. ಸೀಬೆ ಅಂತೂ ಸುಮಾರು ವೆರೈಟಿ ಇದಾವೆ. ಮತ್ತೆ ಇಲ್ಲಿ ನಾನೊಂದು ಮುದ್ದಿನ ಗಿಡ ಇಲ್ಲಿ, ಇದಕ್ಕೇನ ಹೇಳ್ತಾರೆ ಸ್ವೀಟ್ ಲೆಮನ್ ಅಂತ ಇದರ ಹೆಸರು. ಅಂದ್ರೆ ಇದು ಸಿಹಿ ಸಿಹಿ ನಿಂಬೆ ಆಲ್ರೆಡಿ ಹಣ್ಣಲ್ಲಿದೆ. ನನ್ನ ಮನೆಯಲ್ಲಿರೋ ಯಾವ ಇನ್ನೂ ಹೂವು ಬಿಟ್ಟಿಲ್ಲಪ್ಪ, ಅದೇ ಆಗ್ಬಿಟ್ಟಿಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಇದು ಮಾತ್ರ ಬಿಟ್ಟಿದೆ ನೋಡಿ, ಇದು ಯಾವ್ದೋ ಸ್ಪೆಷಲ್ ವೆರೈಟಿ ಗ್ರಾಫ್ಟೆಡ್. ಇದು ಗ್ರಾಫ್ಟ್ ಮಾಡಿದಿರಲ್ವಾ, ಇದಕ್ಕೆ ಎಷ್ಟು ರೂಪಾಯಿ ಏನೋ ಗೊತ್ತಿಲ್ಲ, ಅರೌಂಡ್ 300 ಇರ್ಬೋದು. ವರ್ತ್ ಗಿವಿಂಗ್ ಇದನ್ನ ನೀವು ಚಂದ, ಇದು ಚಂದದ ಸಾಯಿಲ್ ಅಲ್ಲಿ ಇಷ್ಟು ದೊಡ್ಡ ಸ್ಯಾಶೆಯಲ್ಲಿ, ಇಲ್ಲಿ ತೆಂಗಿನ ಸಸಿ ಇದೆಯಲ್ಲ, ಅಷ್ಟು ದೊಡ್ಡ ಸ್ಯಾಶೆಯಲ್ಲಿ ಪಾಟಲ್ಲಿ ಬೆಳೆಸಿದ್ರೆ ಗಿಡ ತುಂಬಾ ಕಾಯಿ ಇರುತ್ತೆ. ಅದು ಹೆಣ್ಣು ಅದು ನೋಡಕ್ಕೆ ಬಹಳ ಚಂದ ಕಾಣಿಸುತ್ತೆ, ಆರ್ನಮೆಂಟಲ್ಲೂ ಆಗುತ್ತೆ, ಇದ್ಕೊಂಡು ತಿನ್ನಕ್ಕೂ ಅನುಕೂಲ ಆಗುತ್ತೆ. ಇವು ಎಲ್ಲ ಇದಾವ ನೋಡ್ರಿ, ಏನ್ ಹೇಳ್ತಾರೆ ಇದಕ್ಕೇನ್ ಹೇಳ್ತಾರೆ ಅಕೇಶಿಯಲ್ಲೆಲ್ಲ ಹೋದ್ರೆ ಅಯ್ಯೋ ಇದ್ರ ಹೆಸರು ಹೇಳಕ್ ಬರ್ತಿಲ್ಲ ನಿಮಗೆ. ನೀಲ್ಗಿರಿ, ನೀಲ್ಗಿರಿ ನೀಲ್ಗಿರಿ ಸಸಿಗಳು ಸಣ್ಣ ಸಣ್ಣ ಟ್ರೇ ಒಳಗಡೆ ಎಷ್ಟೋ ಒಂದಿದಾವೆ. ಟ್ರೇಗಳನ್ನ ಮಾಡ್ತಾರೆ ರೊಟ್ಟೊಟ್ಟಿಗೆ. ಅಂದ್ರೆ ನೀವೇನಾದ್ರು ನಿಜ ನೀಲ್ಗಿರಿ ಪ್ಲಾಂಟೇಶನ್ ಮಾಡೋರಿದ್ರೆ ಹೈ ಸ್ಕೇಲ್ ಅಲ್ಲಿ ಇಲ್ಲಿಂದ ಬಂದು ತಗೊಂಡೋಗ್ಬಹುದು ನೋಡ್ರಿ. ಹೈ ಸ್ಕೇಲ್ ಅಲ್ಲಿ ನಿಂಬೆನ ಪ್ಲಾಂಟ್ ಮಾಡೋರು, ಆಮೇಲೆ ನೀಲ್ಗಿರಿನ ಪ್ಲಾಂಟ್ ಮಾಡೋರು ಇಲ್ಲಿ ಬಂದ್ರೆ ನಿಮ್ಗೆ ಟ್ರೇ ಅಲ್ಲಿ ಸಿಗ್ತವೆ ಸೀದಾ ಸೀದಾ. ಇದೆಂತದ್ದು, ಇದು ಆರ್ನಮೆಂಟ್ ಅಲ್ಲಲ್ವಾ? ಇದ್ರ ಹೆಸರೇನು ಎಂತ? ರಾಯಲ್ ಪಾಮ್. ರಾಯಲ್ ಪಾಮ್ ಪಾಮ್ ಆಯ್ತಾ, ತೆಂಗ್ ಪಾಮ್ ವೆರೈಟಿ ಇದು ಗಿಡ. ಅದು ಬಿಟ್ರೆ ರೆಗ್ಯುಲರ್ ಇವೆಲ್ಲ ಇದಾವಲ್ಲ, ಏನ್ ಹೇಳ್ತಾರೆ ಗುಲಾಬಿ ಗಿಡಗಳು ಕಲರ್ ಕಲರ್ದು. ಮತ್ತೆ ಹೈಬಿಸ್ಕಸ್ ಅದು ಉಂಟು. ಹೈಬಿಸ್ಕಸ್ ಎಷ್ಟು ಮುದ್ದು ಮುದ್ದು ಇದಾವೆ ಅಂದ್ರೆ ನೋಡ್ರಿ ಎಷ್ಟು ಚಂದ. ಆಹಾ ಕಲರ್ ಸೂಪರ್, ಕಲರ್ ಸೂಪರ್, ಸೈಜ್ ಸೈಜು ಸೂಪರ್, ನನ್ನ ಕೈಗಿಂತ ದೊಡ್ಡದುಂಟು ಇದು. ವಾವ್, ಇಷ್ಟು ಸಣ್ಣನೇ ಇದು ಪಾಟ್ ಅಲ್ಲಿ ಬೆಳೆಸಿರೋದೆ, ಆದ್ರೂ ನೋಡ್ರಿ ಇಷ್ಟು ಸಣ್ಣನೇ ಪಾಟ್ ಅಲ್ಲಿ ಅದಷ್ಟು ಉಂಟು. ಬಾನ್ಸೈಗೆ ಯಾರು ಇಂಟ್ರೆಸ್ಟ್ ಇದ್ದಂದ್ರೆ ಬಂದು ನೋಡಿ, ಇಲ್ಲಿ ಸುಮಾರು ಬಾನ್ಸೈಗಳಿದಾವೆ. ಇದು ಎಲ್ಲ ಇವೆಲ್ಲ ಆರ್ನಮೆಂಟಲ್. ಇದು ರೆಗ್ಯುಲರ್ ನಮ್ದು ಪಾಮ್ ಇಲ್ಲ ಇರುತ್ತಲ್ಲ ಅದು. ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ಐತೆ, ಇದೆಲ್ಲ ಗಾಳಿನ ಪ್ಯೂರಿಫೈ ಏನ್ ಮಾಡತ್ತಲ್ಲ ಅಂತವು ಇವೆಲ್ಲ ಗಿಡಗಳು. ಇಂಥವು ಎಲ್ಲ ಇಟ್ಕೋಬೇಕು ಮನೆಯಲ್ಲಿ ಒಂದೊಂದು ಒಂದೊಂದು ಹಾಲಿಗೆ ಒಂದಿಟ್ರೆ ನಿಮ್ಮದೆಲ್ಲ. ಇವೆಲ್ಲ ಪೈನ್ ಟ್ರೀಸ್, ಪೈನ್ ಟ್ರೀಸ್ ದಿ ಇಲ್ಲಿ 2-3 ವೆರೈಟಿ ಇದೆ. ಇಲ್ಲಿ ಕವರ್ ಮಾಡಕ್ ಆಗ್ತಿಲ್ಲ ನನಗೆ. ನೀವು ಬಂದು ನೀವು ಒಂದು ವಿಸಿಟ್ ಹೊಡೆದು ಹೋಗೋಷ್ಟು ಸಫಿಶಿಯಂಟ್ ಎನಫ್ ಪ್ಲಾಂಟ್ಸ್ ಇದಾವೆ ಇಲ್ಲಿ. ಇದೆಂತದ್ದು ಇದು ಹಬ್ಬಿರೋದು ನೋಡ್ರಿ, ಇವೆಲ್ಲ ವೆರಿ ವೆರಿ ಸ್ಪೆಷಲ್ ಪ್ಲಾಂಟ್ಸ್. ಇದು ಅಷ್ಟೇ ಆರ್ನಮೆಂಟಲ್ಲೇ ಇರಬೇಕು. ಅಲ್ಲಿ ಅವರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ, ಹಂಗಾಗಿ ನನಗೆ ಇದ್ರದ್ದೆಲ್ಲ ಡೀಟೇಲ್ಸ್ ಹೇಳಿ ಹೇಳಕ್ಕೆ ಜನ ಇಲ್ಲ. ನೆಕ್ಸ್ಟ್ ನಂದು ಎಪಿಸೋಡ್ ಅಲ್ಲಿ ಇದ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅದೆಲ್ಲಾನು ನಾನು ಪೋಸ್ಟ್ ಮಾಡ್ತೀನಿ. ತಪ್ಪದೇ ನೋಡಿ ಸೆಕೆಂಡ್ ಎಪಿಸೋಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಅದರೊಳಗಡೆ ನಾನು ಈ ಆರ್ನಮೆಂಟಲ್ ಪ್ಲಾಂಟ್ ಸಪೋಟಾಗಳೆಲ್ಲ ಇದಾವೆ ನೋಡಿ, ಆರ್ನಮೆಂಟಲ್ ಪ್ಲಾಂಟ್ಸ್ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಡೀಟೇಲ್ಸ್ ಇಂದ ಏನು ಪ್ರೈಸ್ ಟ್ಯಾಗ್, ಆಮೇಲೆ ಡಿಫ್ರೆಂಟ್ ವೆರೈಟಿ. ಇದ್ರ ಬಾನ್ಸೈ ಇಟ್ಕೋತಾರೆ ಗೊತ್ತಾ, ಎಲ್ಲ ನಾನು ನೋಡಿದ್ದೀನಿ ಒಬ್ಬರು ಬಿಸ್ನೆಸ್ ಯಾರೆಲ್ಲ ಮಾಡ್ತಾರೆ ಜನ. ಇದು ಬಹಳ ಗೊತ್ತಾಯ್ತು ಅವರೆಲ್ಲ ಹೋಟೆಲ್ ಅಲ್ಲಿ ಇಲ್ಲಿ. ಇದೂ ಆರ್ನಮೆಂಟಲ್ ಅಂತೆ ಬಹಳ ಚಂದ ಕಾಣಿಸ್ತದೆ. ಇದು ಚಂದ ದೊಡ್ಡ ಸ್ವಲ್ಪ ದೊಡ್ಡ ಪಾಟ್ ಅಲ್ಲಿ ನೆಟ್ರೆ ಇನ್ನೂ ಚಂದ ಡೆವಲಪ್ ಆಗುತ್ತೆ, ಲಾನು ಉಂಟು. ಆಮೇಲೆ ಈ ಕ್ರೋಟನ್ ವೆರೈಟಿ ಸುಮಾರು ಉಂಟು. ಇದ್ರದ್ದೆಲ್ಲ ಫುಲ್ ಡೀಟೇಲ್ಸ್ ಪ್ರೈಸ್ ವೈಸ್. ಇದು ಯಾವ್ದೋ ಪೈನ್ ಪ್ರೈಸ್ ವೈಸ್
ನನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಹೇಳ್ತೀನಿ ನಿಮಗೆ. ಸದ್ಯಕ್ಕೆ ಇವ್ರು ಬಹಳ ಬಿಸಿ ಇದ್ದಾರೆ, ವಿಸಿಟರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ, ಹಾಗಾಗಿ ದಟ್ಸ್ ಇಟ್. ಹ್ಯಾವ್ ಅ ನೈಸ್ ಡೇ. ನಾನು ಪರ್ಚೇಸ್ ಮಾಡಿದ್ದು ಸ್ವೀಟ್ ಲೆಮನ್ ಒಂದು, ಮತ್ತೆ ಎರಡು ಕಸ್ಟರ್ಡ್ ಆಪಲ್. ಇದು ಗ್ರಾಫ್ಟ್ ಮಾಡಿದ್ದು ವಿತ್ ಸಫಿಶಿಯಂಟ್ ಸ್ಟ್ರೆಂತ್ ಆಫ್ ಗ್ರಾಫ್ಟೆಡ್ ಪಾರ್ಟ್ ಆಫ್ ದ ಪ್ಲಾಂಟ್. ಇದು ನಾನು ಮಾಡಿದ್ದು ಫಸ್ಟ್ ಪರ್ಚೇಸ್ ಈ ಪರ್ಟಿಕ್ಯುಲರ್ ಮಲ್ನಾಡ್ ನರ್ಸರಿ.